ಇಂದಿನ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಮುಂದಿನ ಪದವನ್ನು ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನು ಉದಾಹರಣೆಗಳ ಮುಖಾಂತರ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರವನ್ನು ಡಿರೈವ್ ಮಾಡೋಣ. ಬನ್ನಿ ಈಗ ಇಲ್ಲಿ ಉದಾಹರಣೆಯನ್ನು ಗಮನಿಸೋಣ. 4, 7, 10, 13 ಈ ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. 19 ಮತ್ತು 23 ಪದವನ್ನು ಕಂಡುಹಿಡಿಯಿರಿ. ಈ ಉದಾಹರಣೆಯನ್ನು ನಾವು ತಗೊಂಡು ಇದರಿಂದ ನಾವು ಸಮಾಂತರ ಶ್ರೇಣಿಯ ಎರಡನೇ ಪದವನ್ನು ಕಂಡುಹಿಡಿಯೋಣ. ಈ ಒಂದು ಉದಾಹರಣೆಯನ್ನು ಗಮನಿಸಿ, ಇಲ್ಲಿ ಎರಡು ಅನುಕ್ರಮ ಪದಗಳ ನಡುವಿನ ಅಂತರ ಎಷ್ಟಪ್ಪ ಇದೆ ಅಂದರೆ ನಮಗೆ ಗೊತ್ತಿದೆ 4 ಮತ್ತು 7 ನಡುವಿನ ಅಂತರ 3 ಇದೆ, 7 ಮತ್ತು 10 ನಡುವಿನ ಅಂತರ 3 ಇದೆ, 10 ಮತ್ತು 13 ನಡುವಿನ ಅಂತರ 3 ಇದೆ. ಅಂದರೆ ಪ್ರತಿ ಪದಕ್ಕೆ 3 ಜಾಸ್ತಿ ಮಾಡ್ಕೊಂಡು ಹೋದಂಗೆ ನಮಗೆ ಮುಂದಿನ ಪದ ಸಿಗ್ತಾ ಹೋಗುತ್ತೆ. ಅದೇ ರೀತಿ 30 ಪದಗಳವರೆಗೆ 3 ಹೆಚ್ಚುತ್ತಾ ಬಂದು 30 ಪದಗಳನ್ನು ನಾವು ಬಳ್ಕೊಂಬಿಟ್ಟು ಅದರಲ್ಲಿ 19 ಪದ ಮತ್ತು 23 ಪದವನ್ನು ನಾವು ಗುರುತಿಸಿ ಇದು 19 ಪದ 23 ಪದ ಅಂತ ಹೇಳಬಹುದಾಗಿದೆ. ಒಂದು ವೇಳೆ ಇಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿಯಲ್ಲಿ ಒಂದು 3000 ಪದಗಳಿದೆಯಪ್ಪ, ಅದರಲ್ಲಿ 1900 ಪದ ಕಂಡಿಡೀರಿ, 2300 ಪದ ಕಂಡಿಡೀರಿ ಅಂತಂದರೆ ಅದನ್ನು ನಾವು ಒಂದೊಂದಾಗಿ ಬರ್ಕೊಂಡು ಕಂಡಿಡಿಯೋದು ತುಂಬ ಲೇಟ್ ಆಗ್ತದೆ, ಜೊತೆಯಲ್ಲಿ ತ್ರಾಸನೂ ಆಗುತ್ತೆ. ಆದರೆ ಅದನ್ನು ಸುಲಭವಾಗಿ ಹೇಗೆ ಕಂಡುಹಿಡಿಯೋದು, ಈಗ 3000 ಪದ ಕೊಟ್ಟು 1900 ಪದ ಕಂಡುಹಿಡಿಯಿರಿ, 23000 ಪದ ಕಂಡುಹಿಡಿಯಿರಿ ಅಂದರೆ ಅದನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಸೂತ್ರದ ಅವಶ್ಯಕತೆ ಇದೆ. ಈಗ ಸೂತ್ರವನ್ನು ಕಂಡುಹಿಡಿಯೋಕ್ಕೆ ಮುನ್ನ ಮೊದಲು 19 ಪದ ಮತ್ತು 23 ಪದವನ್ನು ಕಂಡುಹಿಡ್ಕೊಳ್ಳೋಣ. ಈಗ ಈ ಶ್ರೇಣಿಯನ್ನು ಗಮನಿಸಿದಾಗ ಮೊದಲನೇ ಪದ 4 ಇದೆ, ಅದೇ ರೀತಿ ಎರಡನೇ ಪದ ಎಷ್ಟಿದೆಯಪ್ಪ ಅಂದರೆ 7 ಇದೆ. ಅಂದರೆ ಈ 7 ನಾವೇನಂತ ಬರೀಬೋದಪ್ಪ ಅಂದರೆ 4+3 ಅಂತ ಬರೀಬೋದು. ಅಂದರೆ ಅವುಗಳ ಸಾಮಾನ್ಯ ವ್ಯತ್ಯಾಸ 3 ಆಗಿರೋದ್ರಿಂದ, ಆ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ 3 ಆಗಿರೋದ್ರಿಂದ 4+3 ಅಂತ ಬರೀಬೋದು. ಅದೇ 10 ಏನಂತ ಬರೀಬೋದು, 7+3 ಅಂತ ಬರೀಬೋದು, ಅಥವಾ 4+3+3 ಅಂತ ಬರೀಬೋದಾಗಿದೆ. ಅದೇ ರೀತಿ 13 ಏನಂತ ಬರೀಬೋದಪ್ಪ ಅಂತಂದರೆ 13 4+3+3+3 ಅಂತ ಬರೀಬೋದಾಗಿದೆ. ಅಂದರೆ ಈಗ ಮೊದಲನೇ ಪದದಲ್ಲಿ ನಾವು ಮುಂದಿನ ಪದಕ್ಕೆ ಎಷ್ಟು ಜಂಪ್ ಮಾಡಿದೀವಪ್ಪ ಅಂದರೆ ಯಾವುದೂ ಜಂಪ್ ಮಾಡಿಲ್ಲ, ಅದರಿಂದ ಮೊದಲನೇ ಪದ 4 ಆಗಿದೆ. ಎರಡನೇ ಪದಕ್ಕೆ ಎಷ್ಟು ಜಂಪ್ ಮಾಡಿದ್ದೀವಿ ಅಂದರೆ 1 ಜಂಪನ್ನು ಮಾಡಿದ್ದೇವೆ. 3ನೇ ಪದಕ್ಕೆ 2 ಜಂಪನ್ನು ಮಾಡಿದ್ದೇವೆ. 4ನೇ ಪದಕ್ಕೆ 3 ಜಂಪನ್ನು ಮಾಡಿದ್ದೀವಿ. ಈಗ ನಮಗೆ 19 ಪದ ಬೇಕಾಗಿದೆ. 19 ಪದ ಬೇಕು ಅಂದರೆ ಮೊದಲನೇ ಪದದಿಂದ ನಾವು 18 ಜಂಪ್ಗಳನ್ನು ಮಾಡ್ಕೋಬೇಕು. ಈಗ ಮೊದಲನೇ ಹತ್ತೊಂಬತ್ತನೇ ಪದ ನಾವು ತೆಗೆದುಕೊಳ್ಬೇಕಾದ್ರೆ ಮೊದಲನೇ ಪದ 4+18 ಜಂಪ್ಸನ್ನು ಮಾಡಬೇಕು. 18 × 3 ಅಂದರೆ 3 ಅಂತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ. ಈಗ ನಾವು 4+18 = 54 ಅದನ್ನು ಗುಣಿಸಿದ್ದೇವೆ. ಈಗ ಇವೆರಡನ್ನು ಕೂಡಿಕೊಂಡ್ರೆ ನಮಗೆ 58 ಸಿಗತ್ತೆ. ಈ 58 ಅಂತಕ್ಕಂಥದ್ದು 19ನೇ ಪದ 58 ಆಗಿದೆ. ಈಗ 23ನೇ ಪದ ಕಂಡುಹಿಡಬೇಕು. ಈಗ 23ನೇ ಪದನ ನಾವು ಸುಲಭವಾಗಿ ಕಂಡುಹಿಡಿಬೋದು, ಯಾಕಂದರೆ ಈಗಾಗಲೇ 19ನೇ ಪದ ಕಂಡುಹಿಡಿದಿದ್ವಿ. ಅದೇ ಹಾದಿಯಲ್ಲಿ 23ನೇ ಪದ ಕಂಡುಹಿಡಿರಿ ಅಂತಂದರೆ 4+22 × 3 ಅಂದರೆ 4+66 22 × 3 = 66 ಒಟ್ಟೆ ಎಷ್ಟಾಗ್ತದಪ್ಪ ಅಂದರೆ 70 ಆಗ್ತದೆ. ಅಂದರೆ 23ನೇ ಪದ 70 ಆಯಿತು. ಇಲ್ಲಿಗೆ ನಾವು ಸುಮ್ಮನಾಗ್ಬಿಡದ ಅಂದರೆ ಇಲ್ಲ, ನಾವು ಎನ್ನನೇ ಪದವನ್ನು ಸಹ ಕಂಡುಹಿಡಿಬೇಕು. ಹಾಗಾದರೆ ಎನ್ನನೇ ಪದವನ್ನು ಹೇಗೆ ಕಂಡುಹಿಡಿತೀರಾ? ಈಗ ಎನ್ನನೇ ಪದ ಕಂಡುಹಿಡಿಬೇಕು. ಎನ್ನನೇ ಪದ ಹೇಗೆ ಕಂಡುಹಿಡಿತೀರಾ? ಈಗ ನಾವು ಗಮನಿಸಿದ್ದೀವಿ, ಎನ್ನನೇ ಪದ ಅಂದಾಗ ನಾವು ಈಗ ಮೊದಲನೇ ಪದ ತಗೋಬೇಕು, A1, ಅದನ್ನು ಮೊದಲನೇ ಪದನ A1 ಅಂತ ಕರೆಯೋಣ. ಪ್ಲಸ್ ಈಗ ಇಲ್ಲಿ ನೋಡಿ, 23ನೇ ಪದವನ್ನು ತೆಗೆದುಕೊಂಡಾಗ 22 ಜಂಪ್ಸನ್ನು ಮಾಡಿದ್ದೇವೆ. ಅಂದರೆ ಇದಕ್ಕೆ 23ಕ್ಕಿಂತ 1 ಕಡಿಮೆ ಇದೆ. ಈ 19ನೇ ಪದವನ್ನು ತೆಗೆದುಕೊಳ್ಳಿ, ಇಲ್ಲಿ 18, ಅಂದರೆ ಇಲ್ಲೂ ಸಹ 1 ಕಡಿಮೆ ಇದೆ. 13ನ್ನು ತೆಗೆದುಕೊಂಡಾಗ ಇಲ್ಲೂ ಸಹ 4ನೇ ಪದ ಇದು, 3 ಜಂಪನ್ನು ಮಾಡಿದ್ದೇವೆ. ಅಂದರೆ ಈಗ ಈ ಒಂದು ಜಂಪುಗಳೇನಾಗಬೇಕಪ್ಪ ಅಂದರೆ 1 ಕಡಿಮೆ, ಈಗಿರ್ತಕ್ಕಂಥ ಪದಗಳಿಗಿಂತ 1 ಕಮ್ಮಿ, ಅಂದರೆ N-1.
ಇನ್ನ ಇಲ್ಲಿ ಡಿ ಸಾಮಾನ್ಯ ವ್ಯತ್ಯಾಸ, ಇದನ್ನ ನಾವು ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಅದನ್ನ ಡಿ ಅಂತ ಕರಿತೀವಿ. ಅಂದ್ರೆ ಈಗ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತಂದ್ರೆ ಅದನ್ನ ಎ ಎನ್ ಇಸ್ ಈಕ್ವಲ್ ಟು ಈ ಒಂದು ಎನ್ನನೇ ಪದವನ್ನು ನಾವು ಕಂಡುಹಿಡಿಬೇಕು ಅಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈ ಸೂತ್ರವನ್ನು ಬಳಸ್ಕೊಂಡು ಮೂರು ಸಾವಿರನೇ ಪದ ಆದರೂ ಕಂಡುಹಿಡ್ಕೋಬೋದು, 1900ನೇ ಪದವಾದರೂ ಕಂಡುಹಿಡ್ಕೊಬೋದು, 23,000ನೇ ಪದ ಆದರೂ ಕಂಡುಹಿಡಿಬೋದು. ಇಲ್ಲಿಗೆ ಎ ಒನ್ ಅಂತಕ್ಕಂಥದ್ದು ಏನಪ್ಪ ಇಲ್ಲಿ ಅಂತಂದರೆ ಎ ಒನ್ ಅಂತಂದರೆ ಮೊದಲ ಪದ, ನಾವೇನು ಕೊಟ್ಟಿರ್ತೀವಿ ಅದು ಮೊದಲ ಪದ, ಡಿ ಅಂತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಇನ್ನು ಎ ಎನ್ ಅಂತಕ್ಕಂಥದ್ದು ನಾವು ಕಂಡುಹಿಡಬೇಕಾಗಿರ್ತಕ್ಕಂಥ ಪದ. ಬೆಲೆಗಳನ್ನು ಈ ಸೂತ್ರಕ್ಕೆ ಆದೇಶ ಮಾಡೋದ್ರಿಂದ ನಾವು ಸಮಾಂತರ ಶ್ರೇಣಿಯ ಯಾವುದೇ ಪದವನ್ನು ಸುಲಭವಾಗಿ ಕಂಡುಹಿಡಿಯಬಹುದು.